नमस्कार वीक्षकरे, दाईचिवर्ड उडुपी किशु एंटरप्राइजेस नेतृत्वदल्ली उज्वाड कोंकणी पाक्षिक मत्तु संत मेरीस आंग्ल माध्यम शाले उडुपी इवर संयुक्त आश्रयदल्ली आयोजिसिद गिरिजा हेल्थकेयर एंड सर्जिकल्स प्रायोजित नताल सोबान 2021 कार्यक्रम के एल्लरिगू प्रीतिपूर्वक स्वागत। नताल सोबान कार्यक्रम कोनेय संचिकेयल्ली नाविद्देवे। येसुवीन जननद रूपकवन्न विभिन्न विशेषवागी प्रदर्शिसी विजेतरागी होरहोम्मिद्दारे ट्रिनिटी सेंट्रल स्कूल पेरंपल्ली तंडदवरु। ई तंडद एल्ला सदस्यरिगे कंग्राचुलेशन्स तिळिसुत्ता इवर अद्भुत प्रदर्शनवन्न नोडोण। ಜನಿಸಿ ಜೀವಿಸಿ ಪುನರುತ್ಥಾನರಾದರು ಪ್ರಭು ಯೇಸು ಕ್ರಿಸ್ತರು 21ನೇ ಶತಮಾನದಲ್ಲಿ ಜನಿಸಿದ್ದಿಯಾದರೆ ಅವರು ಯಾವೆಲ್ಲ ಅಡೆತಡೆಗಳನ್ನು ನಿರ್ಬಂಧಗಳನ್ನು ಎದುರಿಸಬೇಕಾಗಬಹುದಿತ್ತು ಎಂಬ ಕಲ್ಪನೆಯ ಅಡಿಯಲ್ಲಿ ದಿವ್ಯ ದರ್ಶನ ಎಂಬ ಸ್ತಬ್ಧ ಚಿತ್ರ ನಿಮ್ಮ ಮುಂದೆ love
ದಿವ್ಯವಾಣಿ ಎಂಬುವರಿದ್ದರು. ಆ ದಿವ್ಯವಾಣಿ ದೇವರಾಗಿದ್ದರು. ಆ ದಿವ್ಯವಾಣಿ ದೇವರಾಗಿದ್ದರು. ಅನ್ನಾದಿಯಿಂದಲೂ ಅವರು ದೇವರೊಂದಿಗಿದ್ದರು. ದಿವ್ಯವಾಣಿಯ ಮುಖಾಂತರವೇ ಸಮಸ್ತವು ಉಂಟಾಯಿತು. ನಾನು ದೇವರ ವಾಣಿಯನ್ನು ಈ ದರೆಗೆ ತರಲು ಉನ್ಮುಕ್ತಳಾಗಿದ್ದೇನೆ. ಬಾ, ಹೋಗೋಣ. ಖಂಡಿತವಾಗಿಯೂ ಯಾರಾದರೂ ನಮಗೆ ಈ ದಿವ್ಯವಾಣಿಯನ್ನು ಭುವಿಗೆ ತರಲು ಸಹಾಯ ಮಾಡಬರುವುದು. ನನ್ನ ಹೆಂಡತಿ ಗರ್ಭಿಣಿ, ನಮ್ಮ ಮಗುವಿಗೆ ಜನ್ಮವಿತ್ತಲು ಇಂದು ಸ್ವಲ್ಪ ಜಾಗ ಕೊಡುವಿರಾ? ನನಗೆ ಸಾರಾಯಿ ಕುಡಿಯಲ ಸಾಕು, ಸಾಕಾಗೋದಿಲ್ಲ. ನನ್ನ ಹೆಂಡತಿಯನ್ನು ಸಾಕಲು ನನಗೆ ಸಾಕು ಸಾಧ್ಯವಿಲ್ಲ. ಇನ್ನು ನಿಮಗೆಲ್ಲಿಯ ಜಾಗ? ಓಯ್, ಕುಡಿಯಲು ಸ್ವಲ್ಪ ನನ್ನ ಸಿಗಬಹುದೇ? ಹಣ ನನ್ನ ಹತ್ರ ಇಲ್ಲ. ಇಂದಿನ ಕುಟುಂಬಗಳಲ್ಲಿ ಸುಖ ಸಮೃದ್ಧಿ ಸಹಬಾಳ್ವೆ ಒಂದು ಕಲ್ಪನೆ ಮಾತ್ರ. ಇಂದಿನ ಕುಟುಂಬಗಳು ಸಂಘರ್ಷದಲ್ಲಿವೆ, ದ್ವೇಷ ಮತ್ಸರ ಹಗೆತನದಲ್ಲಿ ತುಂಬಿ ಹೋಗಿವೆ. ಬಾಂಧವ್ಯಗಳೇ ಬಲವಾಗಿಲ್ಲವಾದರೆ ಸಂಬಂಧಗಳು ಹೇಗೆ ಸದೃಢವಾಗಬಲ್ಲದು? ಇಲ್ಲಿ ದಿವ್ಯವಾಣಿ ನೆಲೆಸುವುದಾದರೂ ಹೇಗೆ? ಇಂದಿನ ಯುವಕ ಯುವತಿಯರು ಅಡ್ಡದಾರಿ ಹಿಡಿದಿದ್ದಾರೆ, ಕೆಟ್ಟ ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಬಿಟ್ಟಿದ್ದಾರೆ. ಜೀವನದ ಜಿಗುಪ್ಸೆ, ಹತಾಶೆಯ ಯೋಜನೆಗಳು ಮತ್ತು ಸಾಂಸಾರಿಕ ಪ್ರಲೋಭನೆಗಳು ಈ ಯುವಕ ಯುವತಿಯರನ್ನು ಇಂದು ಅಡ್ಡದಾರಿಗೆ ಕೊಂಡೊಯ್ಯುತ್ತಿವೆ. ಇಲ್ಲಿ ದಿವ್ಯವಾಣಿ ನೆಲೆಸುವುದಾದರೂ ಹೇಗೆ? ಕೇಳಿ ಬರುತ್ತಿದೆ ಸಣ್ಣ ಮಕ್ಕಳ ರೋದನ, ಗೋಳಾಟ, ಅಘೋರ ಆಕ್ರಂದನ, ಕಾಮಕತನ, ಕೆಟ್ಟ ದೃಷ್ಟಿ, ಅನೈತಿಕತೆ. ಈ ವಿವಿಧ ಶಾಪಗಳಿಂದ ಇಂದು ಸಣ್ಣ ಮಕ್ಕಳ, ಹೆಣ್ಣು ಮಕ್ಕಳ ಹಾಳು ಬಾಳಾಗಿದೆ, ಗೋಳಾಗಿದೆ. ಮಕ್ಕಳಿಗೆ ಉದ್ಯೋಗ ಕೊಡುವ ಭರವಸೆ ತೋರಿಸಿ ಮಕ್ಕಳನ್ನು ಬಾಲ ಕಾರ್ಮಿಕರನ್ನಾಗಿ ಬಳಸಿಕೊಳ್ಳುವ ದಲ್ಲಾಳಿಗಳು, ವಂಚಕರು ಇಂದು ಹೆಚ್ಚಾಗಿದ್ದಾರೆ. ಇಲ್ಲಿ ದಿವ್ಯವಾಣಿ ನೆಲೆಸುವುದಾದರೂ ಹೇಗೆ?
ದೇವರು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂದ ಹಾಗೆ ಯಾರಮ್ಮ ನೀವು ಅಮ್ಮ ನಾವು ದೂರದ ಊರಿನಿಂದ ನಡೆದುಕೊಂಡು ಬಂದೆವು ನಮಗೆ ಯಾರೂ ಆಶ್ರಯ ಕೊಡಲಿಲ್ಲ ತುಂಬಾ ಸುಸ್ತಾಗಿದೆ ನೀವಾದರೂ ಸ್ವಲ್ಪ ತಂಗಲು ಜಾಗ ಕೊಡುವಿರಾ ನೋಡಮ್ಮ ನನ್ನ ಗಂಡ ತೀರಿ ಹೋಗಿದ್ದಾರೆ ನನ್ನ ಮಕ್ಕಳು ನನ್ನನ್ನು ಬಿಟ್ಟು ಅವರ ಸಂಸಾರದಲ್ಲಿ ಇದ್ದಾರೆ ನಾನು ಏಕಾಂಗಿಯಾಗಿದ್ದೇನೆ ದುಡಿಯಲು ಶಕ್ತಿ ಇಲ್ಲ ವಿವಿಧ ತೊಂದರೆಗಳು ರೋಗಗಳು ನನ್ನನ್ನು ದಿನನಿತ್ಯ ಕಾಡುತ್ತಿವೆ ಆಗಲ್ಲಮ್ಮ ದಯವಿಟ್ಟು ಬೇರೆ ಕಡೆ ಹೋಗಿ ಹಣ ಆಸ್ತಿ ಶಿಕ್ಷಣ ಉದ್ಯೋಗ ಇದೆಲ್ಲವೂ ಸಿಗುವ ತನಕ ತಂದೆ ತಾಯಿ ಮಾತ್ರ ಒಮ್ಮೆ ಇದೆಲ್ಲವೂ ಸಿಕ್ಕಿದ ನಂತರ ಮಕ್ಕಳ ದಾರಿಯೇ ಬೇರೆ ದೇಶದಲ್ಲಿ ಅಣುಶಕ್ತಿ ತಯಾರಿಸುವಲ್ಲಿ ಶಕ್ತಿ ಇದೆ ಕಂಪ್ಯೂಟರ್ನಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವ ದಿಗ್ಗಜ ಪ್ರತಿಭೆಗಳಿವೆ ಆದರೆ ಲಕ್ಷಾಂತರ ಜನರ ಹೊಟ್ಟೆಗೆ ಎರಡು ತುತ್ತು ಊಟ ನೀಡುವ ಶಕ್ತಿ ಇಲ್ಲ ಕಂಪ್ಯೂಟರ್ನಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವ ದಿಗ್ಗಜ ಪ್ರತಿಭೆಗಳು ಇಂದು ಮುಂದೆ ಬರುತ್ತಿವೆ ಆದರೆ ನೆರೆಹೊರೆಯವರ ಬಗ್ಗೆ ಇಂಚಿತ್ತು ಕಾಳಜಿ ಇಲ್ಲ ಇಲ್ಲಿ ದಿವ್ಯವಾಣಿ ಎಲೆ ಹೇಗೆ ನೆಲೆಸಲಿ ಸಂಭ್ರಮಿಸೋಣ
ಅದಿಯಲ್ಲಿ ವಾಕ್ಯವಿತ್ತು ದೇವರ ಬಳಿಯಲ್ಲಿತ್ತು ದೇವರಾಗಿತ್ತು ದೇಹವಾಗಿ ಜನಿಸಿತು ವಾಕ್ಯವು ಮನುಜನಾಗಿ ನಮ್ಮೊಂದಿಗೆ ವಾಸ ಮಾಡಿ ಕೃಪೆಯಿಂದ ಸತ್ಯದಿಂದ ತುಂಬಿದವನಾಗಿ ನರನಾಗಿ ಅವತರಿಸಿದನು ನರನಾಗಿ ಅವತರಿಸಿದನು ಯೇಸು ರಾಜಾದಿ ರಾಜನಿಗೆ ಕತ್ತಾದಿ ಕತ್ತನಿಗೆ ಮಾನವರ ಸಮ್ಮಿಲನ ಈ ಕ್ರಿಸ್ಮಸ್ ಆಚರಣೆ ನಿಮಗೆಲ್ಲರಿಗೂ ಸಂತೋಷ ಸಮೃದ್ಧಿಯನ್ನು ತಂದುಕೊಡಲಿ. ಪ್ರಭು ಯೇಸು ಕ್ರಿಸ್ತರು 2000 ವರ್ಷಗಳ ಹಿಂದೆ ಶಾಂತಿಯ ಪ್ರೀತಿಯ ದೂತರಾಗಿ ಈ ದರಿಯಲ್ಲಿ ಜನಿಸಿ ಬಂದರು. ಇದೇ ಶಾಂತಿ ಪ್ರೀತಿಯ ಒಂದು ಸಂದೇಶವು ಇಂದು ನಮ್ಮಿಂದ ಪ್ರಾರಂಭವಾಗಲಿ. ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ ತಂಡದ ಸದಸ್ಯರಿಂದ ಪ್ರದರ್ಶನ ಸೊಗಸಾಗಿ ಮೂಡಿಬಂದಿದೆ. ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಪ್ರಾಯೋಜಿತ ನತಾಲ್ ಸೊಬಾನ್ 2021 ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗಲಿದೆ. ಭಾಗವಹಿಸಿದ ಎಲ್ಲಾ ತಂಡಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ಈ ವರ್ಷದ ಕ್ರಿಸ್ಮಸ್ ಹಬ್ಬ ನಿಮಗೆಲ್ಲರಿಗೂ ಸಂತಸ, ಆರೋಗ್ಯ, ಐಶ್ವರ್ಯ ನೀಡಲಿ. ನಿಮ್ಮ ಕುಟುಂಬದವರು ಪ್ರೀತಿ ಪಾತ್ರರೊಂದಿಗೆ ಹಬ್ಬವನ್ನ ಆಚರಿಸಿ ಎಂದು ಹೇಳುತ್ತಾ ಮತ್ತೊಮ್ಮೆ ದೈಜಿವರ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಡ್ 24x7.